ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಅಲೆಮಾರಿ ಸಮುದಾಯದ ಅಭಿವೃದ್ಧಿಗಾಗಿ ಹೆಚ್ಚಿನ ಆದ್ಯತೆ ತಹಸೀಲ್ದಾರ್. ಅಲೆಮಾರಿ ಸಮುದಾಯದ ಅಭಿವೃದ್ಧಿಗಾಗಿ ಬರುವ ಅನುದಾನವನ್ನು ಬೇರೆ ಕಾಮಗಾರಿಗಳಿಗೆ ಬಳಕೆ ಮಾಡದೆ ಸಮುದಾಯದವರಿಗೆ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂದು ತಾಲೂಕು ದಂಡಾಧಿಕಾರಿ ಡಿ ಹನುಮಂತರಾಯಪ್ಪನವರು ಹೇಳಿದರು. ಅವರು ನಗರದ ತಾಲೂಕು ಕಚೇರಿಯಲ್ಲಿ ತಾಲೂಕು ಮಟ್ಟದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜನಾಂಗಕ್ಕೆ ಸರ್ಕಾರದ ವತಿಯಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ಇಲಾಖೆ ಅಧಿಕಾರಿಗಳು ಪ್ರಯತ್ನ ಮಾಡಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಪರಿಶೀಲನಾ ಸಭೆಗೆ ಮಾಹಿತಿಯೊಂದಿಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಬದಲಿ ವ್ಯವಸ್ಥೆ ಮಾಡದೆ ಖುದ್ದು ಹಾಜರಾಗಬೇಕೆಂದು ತಿಳಿಸಿದರು. ಹಲವು ಕುಟುಂಬಗಳಿಗೆ ನಿವೇಶನ ರಹಿತರಾಗಿದ್ದು ಜಿಲ್ಲಾಧಿಕಾರಿಯವರ ಸೂಚನೆಯಂತೆ ಜನಾಂಗಕ್ಕೆ ಖಾಲಿ ನಿವೇಶನ ಹಾಗೂ ವಸತಿ ಸೌಲಭ್ಯಗಳನ್ನು ಕಲ್ಪಿಸಲು ಸಂಬಂಧಪಟ್ಟ ಇಲಾಖೆಯ ಹಾಗೂ ಅಧಿಕಾರಿಗಳು ಮುಂದಾಗಬೇಕು. ಜೊತೆಗೆ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ನಾಮನಿರ್ದೇಶಿತ ಸದಸ್ಯ ಸುರೇಶ್ ಮಾತನಾಡಿ, ನಮ್ಮ ಜನಾಂಗದವರಿಗೆ ಸರ್ಕಾರದಿಂದ ಬರುವ ಹಲವು ಸೌಲಭ್ಯಗಳು ತಲುಪುತ್ತಿಲ್ಲ. ಸರ್ಕಾರಿ ಸೌಲಭ್ಯಗಳು ಸಮಯಕ್ಕೆ ಸರಿಯಾಗಿ ಸಿಗುವಂತೆ ಅಧಿಕಾರಿಗಳು ಮಾಡಬೇಕು ಎಂದು ಕೋರಿದರು. ವಿವಿಧ ಇಲಾಖೆ ಅಧಿಕಾರಿಗಳು ಗೈರಾಜರಾಗಿರುವ ಕಾರಣ ಸಮುದಾಯದ ಮುಖಂಡರು ಸೂಕ್ತ ರೀತಿಯಲ್ಲಿ ಅವರ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸುವಂತೆ ತಹಸೀಲ್ದಾರ್ಗೆ ಮನವಿ ಮಾಡಿದರು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್, ಬಿಸಿಎಂ ಅಧಿಕಾರಿ ವೆಂಕಟರಮಣಪ್ಪ, ಕಾರ್ಯನಿರತ ಪತ್ರಕಾರ ಸಂಘದ ಅಧ್ಯಕ್ಷರಾದ ರಾಧಾಕೃಷ್ಣ, ಮುಖಂಡರಾದ ಮುರಳಿ, ಶಿವ, ಶಂಕರ್, ರವಿ, ನಾರಾಯಣ ಸ್ವಾಮಿ, ಲಕ್ಷ್ಮೀನಾರಾಯಣ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರದ ಸೌಲಭ್ಯಗಳು, ಮೀಸಲಾತಿಗಳು ಕುರಿತಂತೆ ಪ್ರಗತಿ ಪರಿಶೀಲನಾ ಸಭೆಯನ್ನು ಸುದೀರ್ಘವಾಗಿ ಚರ್ಚಿಸಿ ಜನಾಂಗದ ಹಿತರಕ್ಷಣೆಯ ಕಾಯ್ದಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ಆ ಜನರಿಗೆ ಪ್ರಾಮಾಣಿಕವಾಗಿ ಕಲ್ಪಿಸುವಲ್ಲಿ ಎಲ್ಲ ಅಧಿಕಾರಿಗಳು ಈ ಸಂಬಂಧವಾಗಿ ಕ್ರಮ ತೆಗೆದುಕೊಂಡು ಅವರಿಗೆ ಸರ್ಕಾರದ ಸೌಲಭ್ಯಗಳು ಯಾವುದೇ ರೀತಿ ಅನ್ಯಾಯಗಳಂತೆ ನೋಡ್ಕೋಬೇಕು ಎಂಬ ಒಂದು ಸೂಚನೆ ನಮಗೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ತಾಲೂಕು ಮಟ್ಟದಲ್ಲಿಯೂ ಸಹ ನಾವು ಮಾಡಬೇಕು ಅಂತ ತೀರ್ಮಾನಿಸಿ ಈ ದಿನ ನಾವು ಒಂದು ಪ್ರಗತಿ ಪರಿಶೀಲನಾ ಏನು ಈ ತಾಲೂಕಿನಲ್ಲಿ ನಮ್ಮ ಅಲೆಮಾರಿ ಅಲೆಮಾರಿ ಜನಾಂಗ ಇದ್ದಾರೆ, ಆ ಜನಾಂಗದ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚಿಸುವ ಸಂಬಂಧವಾಗಿ ಇಂದು ನಾವು ಒಂದು ಮೀಟಿಂಗ್ ಅನ್ನು ತಾಲೂಕು ಮತ್ತು ಕಾರ್ಯದಲ್ಲಿ ಈ ಒಂದು ಸಭೆಗೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಜರಾಗುವುದನ್ನು ತಿಳಿಸಿದೆ. ಕೆಲವು ಕಾರಣಗಳಿಂದ ಈಗ ಎಲೆಕ್ಷನ್ ಟ್ರೈನಿಂಗ್ ಬಂದಿದೆ, ಈ ಒಂದು ಕಾರಣದಿಂದ ಈ ದಿನ ಸ್ವಲ್ಪ ಕಡಿಮೆ ಜನ ಆಗಮಿಸಿದ್ದಾರೆ. ಬಹುಮುಖ್ಯವಾಗಿ ಸಮುದಾಯದ ಹಿತೈಷಿಗಳು ನಾಯಕರು ಆಗಮಿಸಿರುತ್ತಾರೆ. ಅದರೊಳಗಾಗಿ ಜಿಲ್ಲಾ ಮಟ್ಟದ ಒಂದು ಅಲೆಮಾರಿ ಜನಾಂಗದ ನಾಮನಿರ್ದೇಶದ ಜಿಲ್ಲಾ ನಾಮನಿರ್ದೇಶದ ಸದಸ್ಯರು ಆದಂತಹ ಶ್ರೀ ಸುರೇಶ್ ಅವರು ಆಗಮಿಸುತ್ತಾರೆ, ಅವರಿಗೂ ನಾನು ಸ್ವಾಗತ ಕೋರುತ್ತೇನೆ. ಹಾಗೂ ಪತ್ರಕರ್ತ ಸಂಘದ ಅಧ್ಯಕ್ಷರು ಆದಂತಹ ನಮ್ಮ ರಾಧಾಕೃಷ್ಣವರು ಆಗಮಿಸಿರುತ್ತಾರೆ, ಹಾಗೂ ಮತ್ತೊಬ್ಬ ಇಬ್ಬರು ಪತ್ರಕರ್ತರು ಅವರಿಗೂ ನಾನು